ನಮಸ್ಕಾರ ಸ್ನೇಹಿತರ ರೇಷನ್ ಕಾರ್ಡ್ ಅಪ್ಡೇಟ್ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇದು ರೇಷನ್ ಕಾರ್ಡ್ ಕುರಿತು ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಕೋಬಹುದು ಏನಂತ ಅಂದ್ರೆ ರೇಷನ್ ಕಾರ್ಡ್ಗಳು ನಲವತ್ತು ಲಕ್ಷ ರೇಷನ್ ಕಾರ್ಡ್ ಗಳಾದ್ರೆ ರದ್ದಾಗುವಂತಹ ಒಂದು ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಟೋಟಲ್ ಎಷ್ಟು ರೇಷನ್ ಕಾರ್ಡ್ ಅದರಲ್ಲಿ ಯಾರ್ಯಾರಿಗೆ ಯಾರ ಒಂದು ರೇಷನ್ ಕಾರ್ಡ್ ರದ್ದು ಮಾಡ್ತಿದ್ದಾರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳು ಕೂಡ ಏನಾದರೂ ರದ್ದಾಗುತ್ತಾ ಏನು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಮತ್ತೆ ಯಾರ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಚಾನಲ್ಗೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಮತ್ತೆ ಲೈಕ್ ಆದ್ರೆ ಕೊಡಿ ನೀವು ಕೂಡ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಸ್ನೇಹಿತರ ಲಕ್ಷ ಲಕ್ಷವರೆಗೂ ಕೂಡ ಒಂದು ರೇಷನ್ ಕಾರ್ಡ್ ಗಳಾದ್ರೆ ರದ್ದಾಗ್ತಾವಂತೆ ಹತ್ರ ಹತ್ರ ನಲ್ವತ್ತು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗ್ತಾವಂತೆ ಈಗ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ಆದ್ರೆ ಇದೆ ನಮ್ಮ ಒಂದು ರಾಜ್ಯದಲ್ಲಿ ಅದರಲ್ಲಿ ನಲವತ್ತು ಲಕ್ಷ ರೇಷನ್ ಕಾರ್ಡ್ಗಳು ರದ್ದು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಯಾಕೆ ರದ್ದು ಮಾಡ್ತಾರೆ ಏನು ಅನ್ನುವಂಥದ್ದು ಕೂಡ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಯಾರ್ಯಾರಿಗೆ ರದ್ದಾಗುತ್ತೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಈ ಸೌಲಭ್ಯ ಹೊಂದಿರುವವರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದು ಗೃಹಲಕ್ಷ್ಮಿ ಯೋಜನೆಗೂ ಕಂಟಕ ನಿಮ್ಗೆ ಇಲ್ಲಿ ರಾಜ್ಯದಲ್ಲಿ ನಿಮ್ಗೆ ಏನಾಗ್ತಿದೆ ಅಂದ್ರೆ ನೋಡಿ ಇಲ್ಲಿ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಬಳಕೆದಾರರ ಸಂಖ್ಯೆ ಮಿತಿ ಮೀರಿದೆ ಅನರ್ಹರು ಸರ್ಕಾರದ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಹಾಗಾಗಿ ಕಾರ್ಡ್ಗಳನ್ನು ರದ್ದು ಮಾಡಿ ಅರ್ಹರಿಗೆ ನೀಡುವಂತೆ ಸಿದ್ದರಾಮಯ್ಯ ಅವರು ಒಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಕೋಬಹುದು ಇಲ್ಲಿ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಬಳಕೆದಾರರ ಸಂಖ್ಯೆ ಮಿತಿ ಮೀರಿದ್ದು ಅನರ್ಹರು ಸರ್ಕಾರದ ಸೌಲಭ್ಯಗಳನ್ನಾದ್ರೆ ಆದ್ರೆ ಪಡ್ಕೊಂತಿದ್ದಾರೆ ಹಾಗಾಗಿ ಕಾರ್ಡ್ ಗಳನ್ನು ರದ್ದು ಮಾಡಿ ಅರ್ಹರಿಗೆ ಮಾತ್ರ ನೀಡುವಂತೆ ಒಂದು ಅಧಿಕಾರಿಗಳಿಗೆ ಸೂಚನೆ ಆದ್ರೆ ಕೊಡ್ತಿದ್ದಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಒಂದು ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಆದರೆ ಕೆಲವರು ಕಾರ್ಡ್ ಹೊಂದಲು ಅನರ್ಹರಾದರೂ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಅಂತ ಅವರನ್ನ ಹುಡುಕಿ ಕಾರ್ಡ್ಗಳನ್ನು ರದ್ದುಗೊಳಿಸಿ ಎಂದು ಸಿಎಂ ಸಿದ್ದರಾಮಯ್ಯ ಅವರಾದ್ರೆ ಒಂದು ಆದೇಶ ಆದರೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ತಮಿಳುನಾಡಿನಲ್ಲಿ ಶೇಕಡ ನಲವತ್ತರಷ್ಟಿದೆ ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ ಶೇಕಡ ಐದು ಪಾಯಿಂಟ್ ಆರು ಏಳು ಇರಬೇಕು ಇಲ್ಲಿ ಶೇಕಡ ಐದು ಪಾಯಿಂಟ್ ಆರು ಏಳು ಆದರೆ ಇರಬೇಕು ನಮ್ಮ ಒಂದು ಬಡತನ ರೇಖೆಗಿಂತ ಕೆಳಗಿರುವಂಥವರು ನಮ್ಮ ರಾಜ್ಯದಲ್ಲಿ ಇದೀಗ ಸಿಎಂ ಖಡಕ್ ಸೂಚನೆ ಹಿನ್ನೆಲೆ ಈಗಾಗಲೇ ಪರಿಶೀಲನೆ ಮಾಡಿಟ್ಟಿರುವ ಪಟ್ಟಿ ಪುನರ್ ಪರಿಶೀಲನೆ ಮಾಡಿ ನಿಯಮ ಮೀರಿ ಪಡೆದಿರುವ ಕಾರ್ಡ್ಗಳನ್ನು ಡಿಲೀಟ್ ಮಾಡಲು ಅಧಿಕಾರಿಗಳು ಇಲ್ಲಿ ಮುಂದಾಗಿದ್ದಾರೆ ಇಲ್ಲಿ ನೀವು ಕೇಳಬಹುದು ಹಾಗಾದ್ರೆ ಯಾರ್ಯಾರಿಗೆ ಡಿಲೀಟ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷರು ಪ್ರೀತಿಯಲ್ಲಿ ಕಿರಿಕಿರಿ ಮದುವೆ ಸಮಸ್ಯೆ ಗಂಡ ಎಂತಿ ಕಿರಿಕಿರಿ ಅತ್ತೆ ಸೊಸೆ ಜಗಳ ಶತ್ರುಗಳ ನಾಶ ಮಹಿಳೆಯರು ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ ನೀವ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ ಬಡತನ ರೇಖೆಗಿಂತ ಮೇಲಿರುವ ಕಾರ್ಡ್ಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿದಾರರು ವೈಟ್ ಬೋರ್ಡ್ ಕಾರು ಹೊಂದಿರುವವರು ಸ್ವಂತ ಕೃಷಿ ಉಪಕರಣ ಟ್ರಾಕ್ಟರ್ ಟಿಲ್ಲರ್ ಹೊಂದಿರುವವರು ಸ್ವಂತ ಜಮೀನು ಹಲವು ಫ್ಲಾಟ್ ಹೊಂದಿರುವವರ ಮೇಲೆ ಅಧಿಕಾರಿಗಳು ಕಣ್ಣಿಡಲಿದ್ದಾರೆ ನೋಡಿ ಇಲ್ಲಿ ನಿಮ್ಮ ಬಳಿ ಏನಾದ್ರು ನೀವೇನಾದ್ರು ಸರ್ಕಾರಿ ನೌಕರರಾಗಿದ್ರೆ ಆದಾಯ ತೆರಿಗೆ ಪಾವತಿದಾರರಾಗಿದ್ರೆ ವೈಟ್ ಬೋರ್ಡ್ ಕಾರ್ ಏನಾದ್ರು ನಿಮ್ಮ ಮನೆಯಲ್ಲಿದ್ರೆ ಮತ್ತೆ ಸ್ವಂತ ಕೃಷಿ ಉಪಕರಣ ಟ್ರ್ಯಾಕ್ಟರ್ ಟಿಲ್ಲರ್ ಹೊಂದಿರುವವರು ಮತ್ತೆ ಸ್ವಂತ ಜಮೀನು ಒಂದು ಐದು ಎಕರೆಗಿಂತ ಜಾಸ್ತಿ ಒಂದು ಐದು ಎಕರೆ ಜಮೀನು ಇರುವಂತವರು ಹಲವು ಪ್ಲಾಟ್ ಹೊಂದಿದವರ ಮೇಲೆ ಅಧಿಕಾರಿಗಳು ಇಲ್ಲಿ ಕಣ್ಣಿಡ್ತಿದ್ದಾರೆ ಕಣ್ಣಿಡಲಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ಆದಾಯ ಕೂಡ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಬೀರಿರಬಾರ್ದಂತೆ ಈ ರೀತಿಯಾಗಿ ಒಂದು ರೂಲ್ಸ್ ಆದ್ರೆ ತರ್ತಿದ್ದಾರೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಬಿಡ್ತಿದಾರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಎಲಿಜಿಬಲ್ ಇಲ್ಲ ಅನ್ನೋದಾದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ ಯಾಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿದ್ರ ಅಂತಾನು ಇಲ್ಲಿ ಒಂದು ಹೇಳಿಕೆಗಳಾದ್ರೆ ಕೇಳಿ ಬರ್ತಿದಾವೆ ಇಲ್ಲಿ ಒಂದು ಬಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಈ ಬಾರಿ ರದ್ದು ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ರೆಡಿ ಆಗಿದ್ದಾರೆ ಯಾಕಂದ್ರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿಬಿಟ್ರೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಇವೆಲ್ಲ ರದ್ದು ಮಾಡಬಹುದು ಮತ್ತೆ ಸಾಕಷ್ಟು ಸೌಲಭ್ಯಗಳು ಫಲಾನುಭವಿಗಳಿಗೆ ಸಿಗಲ್ಲ ಈಗ ಅನರ್ಹರು ತುಂಬಾ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡಿರುವಂತಹ ಕಾರಣದಿಂದ ಈ ರೀತಿಯಾಗಿ ಒಂದು ಸಮಸ್ಯೆ ಆದ್ರೆ ಆಗ್ತಿದೆ ಈ ಬಾರಿ ಅಂತೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡೋದಕ್ಕೆ ಸರ್ಕಾರ ಆದ್ರೆ ರೆಡಿ ಆಗಿದೆ ಪಾಪ ಸಾಕಷ್ಟು ಜನ ಕಮೆಂಟ್ ಮಾಡ್ತಿರ್ತಾರೆ ನಾವು ವೈಟ್ ಬೋರ್ಡ್ ಕಾರ್ ಇದ್ ಬಿಟ್ರೆ ನಾವೇನು ಸಾವುಕಾರ ಅಂತ ಸಾಕಷ್ಟು ಜನ ಹೇಳ್ತಿರ್ತಾರೆ ಕಮೆಂಟ್ ಮುಖಾಂತರ ಆದ್ರೆ ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ಒಂದು ಆದೇಶಗಳಾದ್ರೆ ಹೊರಡಿಸಿದಾರೆ ನೋಡೋಣ ಈಗ ಅಧಿಕಾರಿಗಳಿಗಾದ್ರೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಒಂದು ಜಿಲ್ಲೆಯ ಅಧಿಕಾರಿಗಳಿಗೂ ಒಂದು ಸೂಚನೆ ಆದ್ರೆ ಹೋಗಿದೆ ಈಗ ಮುಂದಿನ ದಿನಗಳಲ್ಲಿ ಏನೇನು ರೂಲ್ಸ್ ತರ್ತಾರೆ ಯಾವ ರೀತಿಯಾಗಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾರ ನೋಡೋಣ ಈಗ ಇರುವಂತಹ ಮಾಹಿತಿ ಪ್ರಕಾರ ನಲವತ್ತು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ನೋಡೋಣ ಸ್ನೇಹಿತರೆ ಇದು ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ